ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿಕ್ ಕನ್ನಡ ಲವ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲವ್ ಸ್ಟಾರ್ಟ್ ಮಾಡೋಣ. ಸಮಸ್ತ ನಾಡಿನ ಜನತೆಗೆ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ರಾಮನವಮಿ ದಿನ, ಹಾಗಾಗಿ ನಾನು ಇವತ್ತು 4:30 ಬೇಗ ಎದ್ದುಬಿಟ್ಟಿದ್ದೆ. ಮನೆ ಕೆಲಸ ಬೇಗ ಮಾಡಿಬಿಟ್ಟು ನಾನು ಇವತ್ತು ಇನ್ನು ಸ್ಕೂಲ್ಗೂ ಹೋಗಬೇಕು. 11:00 ಸ್ಕೂಲ್ಗೆ ಹೋಗೋದ್ರಿಂದ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ತು, ಹಾಗಾಗಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹಬ್ಬದ ಸ್ಪೆಷಲ್ಲು ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡಬೇಕು ಅಂತ ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹೆಸರುಬೇಳೆನ ಹುರ್ಕೊಂಡಿಲ್ಲ, ಹಾಗೆ ಹೆಸರುಬೇಳೆನ 2 ಬೌಲಲ್ಲಿ ನಾನು ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಈ ರೀತಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1:2 ನಾನು ನೀರನ್ನು ಇಲ್ಲಿ ಹಾಕ್ಕೊಳ್ತೀನಿ ಆ ಬೌಲಲ್ಲಿ. ನಾನಿಲ್ಲಿ 2 ಬೌಲ್ ಹೆಸರುಬೇಳೆ ತೊಗೊಂಡಿರೋದ್ರಿಂದ 4 ಬೌಲ್ ನೀರನ್ನು ಹಾಕ್ಕೊಳ್ತಿದ್ದೀನಿ. ನೀವು ಹಬ್ಬದ ದಿನ ಏನೇನೆಲ್ಲ ಸ್ಪೆಷಲ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಹೆಸರುಬೇಳೆ ಪಾಯಸನ ನಾವು ಉದ್ದು ಸಹ ಮಾಡ್ಬೋದು. ಹೆಸರುಬೇಳೆನ ಚೆನ್ನಾಗಿ ಹುರ್ಕೊಂಬಿಟ್ಟು ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1-2 ಟೇಬಲ್ ಸ್ಪೂನಷ್ಟು. ಈಗ ಕುಕ್ಕರ್ನಿಟ್ಟು ಮುಚ್ಚಿ 1-2 ವಿಷಲ್ಲಿಲ್ಲ 3 ವಿಷಲ್ ಹಾಕ್ಸ್ಬೇಕಷ್ಟೇ. 2-3 ವಿಷಲ್ ಹಾಕ್ಸಿದ್ರೆ ಚೆನ್ನಾಗಾಗುತ್ತೆ. ಆ ಕಡೆ ಕುಕ್ಕರ್ಗೆ ಹೆಸರುಬೇಳೆನ ಹಾಕಿದ್ದಾಯಿತು. ಈ ಕಡೆ ನಾನು ಬೆಲ್ಲನ ಈ ರೀತಿ ಕುಟ್ಬಿಟ್ಟು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ನಾವು ಬೆಲ್ಲ ಹಾಕಿದ್ಮೇಲೆ. ನಾನಿಲ್ಲಿ 2 ಬೌಲ್ ಹೆಸರುಬೇಳೆ ತೊಗೊಂಡಿರೋದ್ರಿಂದ 2 ಬೌಲ್ ಬೆಲ್ಲನ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪನೇ ಕುಟ್ಟಿರೋದ್ರಿಂದ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಇಷ್ಟ ಆದರೆ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 1-2 ಬೌಲು ಬೆಲ್ಲವನ್ನು ತೊಗೊಂಡಿದ್ದೀನಿ. ಆ ಕಡೆ ವಿಷಲ್ಲು ಆಗ್ತಾ ಇದೆ. ಪಾಯಸದ ಜೊತೆನೇ ನಾನು ಇನ್ನೊಂದು ಕೆಲಸನ ಮಾಡ್ತಾ ಇದ್ದೀನಿ, ಅಂದರೆ ರಾಮನವಮಿ ಸ್ಪೆಷಲ್ ಪಾನಕ ಅಲ್ವಾ, ಆ ಪಾನಕನ ಸಹ ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿ ಉಂಡೆ ಬೆಲ್ಲನ ನಾನು ಚೆನ್ನಾಗಿ ಕುಟ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ಇದಕ್ಕೆ ತುಂಬ ನೀರು ಹಾಕಬೇಕು, ಕರಗಿಸ್ಕೊಳ್ಬೇಕಲ್ವ ಪಾನಕ ಮಾಡೋದಕ್ಕೆ. ಹಾಗಾಗಿ ಈ ರೀತಿಯಾಗಿ ನೀರು ಹಾಕಿಟ್ಬಿಟ್ರೆ ಇದು ಬೆಲ್ಲ ಕರಗುತ್ತೆ. ಇದನ್ನು ಕರಗೋವರೆಗೂ ಒಂದು ಕಡೆ ಸೈಡಲ್ಲಿ ಇಡೋಣ. ಈ ಕಡೆ ಹೆಸರುಬೇಳೆ ಬೆಂದಿದೆ, ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ 1:2 ನೀರನ್ನು ಹಾಕಿರೋದು ಅಷ್ಟೇ. ಬೇಕಂದರೆ ನೀವು ಸ್ಮ್ಯಾಶು ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ಸ್ಮ್ಯಾಶ್ ಮಾಡೋ ಆಗತ್ತೆ ಇಲ್ಲ, ತುಂಬ ಚೆನ್ನಾಗಿ ಬೆಂದುಬಿಟ್ಟಿದೆ. ಈ ಕಡೆ ನಾನೊಂದು ಪಾತ್ರೆ ಇಟ್ಬಿಟ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಇವಾಗ ಗೋಡಂಬಿ, ದ್ರಾಕ್ಷಿ ಮತ್ತು ನಾನು ಏಲಕ್ಕಿ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ, ಸ್ವಲ್ಪ ಕಾದ್ಮೇಲೆ ನಾವಿವಾಗ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳೋಣ. ಗೋಡಂಬಿನ ಸ್ವಲ್ಪ ಬ್ರೌನಿಶು ಬರೋವರೆಗೂ ನಾವು ಹುರ್ಕೊಳ್ಳೋಣ. ತುಂಬ ಫ್ರೈ ಮಾಡಿಬಿಟ್ರೆ ಒಂಥರ ಸೀದಂಗೆ ಆಗುತ್ತೆ, ಹಾಗಾಗಿ ನೋಡ್ಕೊಂಡು ಹುರಿತಾ ಹೋಗೋಣ. ಸಣ್ಣ ಉರಿಯಲ್ಲಿ ಹುರಿದೋ ಆಗುತ್ತೆ. ಇವಾಗ ನಾವಿಲ್ಲಿ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಳೋಣ. ದ್ರಾಕ್ಷಿನ ಸಹ ಸ್ವಲ್ಪ ಫ್ರೈ ಆಗಬೇಕು, ತುಂಬ ಫ್ರೈ ಮಾಡೋದು ಬೇಡ. ಇದೇ ಥರ ಹಲವಾರು ವೀಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅದನ್ನೊಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲ್ಗಡೆ ಹೈ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಮತ್ತು ಹೊಸಬ್ರು ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ಈ ದ್ರಾಕ್ಷಿ ಗೋಡಂಬಿ ಆಗಿದೆ, ಇವಾಗ ನಾವಿದನ್ನು ತೊಗೊಳ್ಳೋಣ. ಈ ರೀತಿಯಾಗಿ ಫ್ರೈ ಮಾಡಿದರೆ ಸಾಕು. ಇದಾದಮೇಲೆ ನಾವು ಹೆಸರುಬೇಳೆನ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದೇ ತುಪ್ಪಕ್ಕೇನೆ ಹಾಕ್ಕೊಳ್ಳೋಣ. ನಾನು ಅದೇ ಪಾತ್ರೆಯಲ್ಲೇ ಪಾಯಸ ಮಾಡೋದ್ರಿಂದ ಅದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಪಾಯಸ ಎಲ್ಲ ರೆಡಿ ಆದಮೇಲೆ ಕೊನೆಯದಾಗಿ ಆ್ಯಡ್ ಮಾಡ್ಕೋಬೋದು. ಹಾಗಾಗಿ ಇವಾಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಹೋಗಬೇಕು ಈ ರೀತಿಯಾಗಿ. ಆ ಕಡೆ ಬೆಲ್ಲನೂ ಸಹ ಕರಿಗಿದೆ. ಇವಾಗ ನಾನು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1/4 ಲೀಟ್ರ್ ಹಾಲನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಹಾಲು ತುಂಬ ಇಷ್ಟ ಅಂದರೆ ಸ್ವಲ್ಪ ಹಾಲಿನಲ್ಲೇ ನೀವು ಮಾಡ್ತಾ ಹೋಗ್ಬೋದು, ನೀರಿನ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ಸ್ವಲ್ಪ ನೀರು ಹಾಲನ್ನು ಹಾಕ್ಕೊಂಡಿದ್ದೀನಿ. ಈಗ ಬೆಲ್ಲ ಕರಗಿದೆ ಅಲ್ವಾ, ಅದನ್ನು ಈ ರೀತಿಯಾಗಿ ಸೋಸ್ಕೊಳ್ಳೋಣ.
ಈ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮತ್ತು ಬೆಲ್ಲದ ಅಂಶಗಳು ಚೆನ್ನಾಗಿ ಕಲ್ತ್ಕೋಬೇಕಲ್ವ. ಆದರೆ ಹುರಿನ ನಾವು ಮೀಡಿಯಲ್ ಫ್ಲೇಮಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ತಾಳ ಹತ್ಬಿಡುತ್ತೆ. ಹಾಗಿಂದಾಗಿ ಸ್ವಲ್ಪ ಈ ರೀತಿ ಚೌಟಲ್ಲಿ ತಿರುಗಿಸ್ತಾ ಇರಬೇಕು. ನಾನೀಗ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪನ ನೀವು ಆ್ಯಡ್ ಮಾಡ್ಕೋಬೋದು ಈಗಲೇ. ಕೊನೆಯದಾಗಿ ಏಲಕ್ಕಿ ಪುಡಿ ಹಾಕಿದರೆ ಪಾಯಸ ರೆಡಿ. ಪಾಯಸ ಈ ಕಡೆ ಆಯಿತು. ನಾನು ಆಲ್ರೆಡಿ ಪಾನಕ ಮಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈಗ ನಾನು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಕೋಸಂಬರಿ, ಪಾನಕ, ಮಜ್ಜಿಗೆ, ಪಾಯಸ ಮತ್ತು ಅನ್ನ, ಮೊಸರು. ಪೂಜೆನೂ ಮಾಡಿದೆ, ಪೂಜೆ ಮಾಡಿದ್ದೆ ಎಲ್ಲ ಆಯಿತು. ಇನ್ನೇನು ನಾನು ಇವಾಗ ಸ್ಕೂಲ್ಗೂ ಹೋಗಬೇಕು. ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ರಾಮನವಮಿ ಹಬ್ಬ ಹೀಗಿತ್ತು, ನೀವು ಹೇಗೆಲ್ಲ ಆಚರಿಸಿದ್ದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ.